ನಟ ಕುಮಾರ್ ಗೋವಿಂದ್ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಲೀಲಾವತಿ ಅವರ ಅಗಲಿಕೆಯ ಸುದ್ದಿ ತಿಳಿದ ನಂತರದಲ್ಲಿ ತಮ್ಮ ಮನಸ್ಸಿಗೆ ಬಂದಂತಹ ಮೊದಲ ವಿಚಾರ ಏನು? ಆಕ್ಚುಲಿ ನಾವು ಮೂರು ದಿನದಿಂದ ನಾನು ಅಲ್ಲೇ ಇದ್ದೆ ಅವ್ರ ಮನೆಯಲ್ಲಿ. ಒನ್ ಅವರ್ ನಾನು ವಿನೋದ ಮಾತಾಡ್ತಾ ನಮ್ಮ ಹಳೆ ದಿನಗಳನ್ನ ಮೆಲುಕಾಕ್ತಾ ಇದ್ವಿ. ಯಾಕಂದ್ರೆ ನಂದು ನೆಲಮಂಗ್ಲದಲ್ಲ ಒಂದ್ ಚಿಕ್ಕ ತೋಟ ಇದೆ. ಸೊ ನನ್ಗೆ ಆಲ್ಮೋಸ್ಟ್ 2000 ಇಸ್ವಿಯಿಂದ ನಮ್ದು ಅವ್ರದ್ದು ಒಂದು ತೋಟದ್ದು ಒಂದು ಇದಿದೆ. ಲೈಕ್ ಹಿಂಗೆ ನಾವು ಕಲಾವಿದ್ರು ನಾನು ವಿನೋದ್ ಒಂದು 3-4 ಸಿನಿಮಾದಲ್ಲಿ ಜೊತೆ ನಡೆಸಿದ್ದೀವಿ. ಸೊ ಅಮ್ಮಂದು ನೆನಪು ತುಂಬಾ ಇದೆ. ಅದೇ ಹೇಳ್ತಾರೆ, ಅದು ಹೃದಯ ತಟ್ಟಿದ ನೆನಪುಗಳು ಅವ್ರು ತುಂಬಾ ಕೊಟ್ಟಿದ್ದಾರೆ. ಅದರಲ್ಲೂ ಅವರಿಗೆ ಈ ತೋಟ ಅದು ಇದೆಲ್ಲ ತುಂಬಾ ಅವರಿಗೆ ಪ್ರೀತಿ ಇತ್ತು. ಹೊಸನಹಳ್ಳಿನಲ್ಲಿ ಅವ್ರದ್ದು ಮೊದಲು ತೋಟ ಇತ್ತು. ಅವಾಗ ನಾನು ಒಂದ್ ಚಿಕ್ಕ ಭೂಮಿ ತಗೊಂಡಿದ್ದೀನಿ ಅಂದಾಗ ನನ್ ಜಾಗಕ್ಕೆ ಬಂದು ಅವ್ರ ಕೈನಿಂದ ಭತ್ತ ಎಲ್ಲ ಹಾಕಿದ್ರು, ಇದನ್ ಬೆಳಿಬೇಕು ನೀನು, ಅದನ್ ಬೆಳಿಬೇಕು ಅಂತೆಲ್ಲ ನನ್ಗೆ ಗೈಡೆನ್ಸ್ ಮಾಡ್ತಾ ಇದ್ರು. ಆಮೇಲೆ ಅದಾದ್ಮೇಲೆ ಅವ್ರದ್ದು ಬಸನಹಳ್ಳಿಲಿ ಇರೋ ತೋಟ ಮಾರಿ ಸೋಲದೇವನಹಳ್ಳಿನಲ್ಲಿ ಅವರು ಅದ್ 8 ಎಕರೆ ಜಾಗ ತಗೊಂಡಿತ್ತು. ಆ ಜಾಗ ತಗೊಂಡಾಗ ನಾನು ವಿನೋದ್ಗೆ ಬಹಳ ರೇಗಿಸ್ತಾ ಇದ್ದೆ. ಅಯ್ಯೋ ಏನಪ್ಪ ಇದು, ನೀವು ಬಂಡೆಕಲ್ಲಿ ಇರೋ ಜಾಗದಲ್ಲಿ ತೋಟ ಮಾಡ್ತಾ ಇದ್ದೀರಾ, ಹೆಂಗೆ ಇದು ಹಂಗೆ ಹಿಂಗೆ ಅಂತ ತುಂಬಾ ರೇಗಿಸ್ತಾ ಇದ್ದೆ. ಅದಾದ್ಮೇಲೆ ನನಗೂ ಅವ್ರಿಗೆ ಯಾಕೋ ಮತ್ತಿತ್ತಿರ ಸಂಪರ್ಕ ಕಟ್ ಆಯ್ತು. ಒಂದ್ 10 ವರ್ಷ ನಾನು ಅವರು ಮೀಟೆ ಆಗಿರ್ಲಿಲ್ಲ. ಸರಿ, ನಾನು ಮತ್ತೆ ರೀಸೆಂಟ್ ಆಗಿ ಹೋದಾಗ ನನಗೆ ಆಶ್ಚರ್ಯ ಆಯ್ತು ಅವ್ರದ್ದು ತೋಟ ನೋಡಿ. ನಾನು ಏನಿದ್ದು ನೀವೇನೋ ಅದ್ಭುತ ಮಾಡಿದ್ದೀರಾ ಅಂತ ನಾನು ವಿನೋದ್ಗೆ ಮತ್ತೆ ಕೇಳಿದಾಗ ವಿನೋದ್ ಹೇಳ್ದೆ, ಅಯ್ಯೋ ಎಲ್ಲ ಅಮ್ಮಂದೆ ಗೊತ್ತಲ್ವಾ ನಿಮ್ಗೆ ಅಂತ. ಆತರ ಒಂದು ಸ್ಟ್ರಾಂಗ್ ಮೈಂಡ್ ಅಮ್ಮ ಅವರು. ಏನೋ ಒಂಥರ ಸ್ವಲ್ಪ ನೋವಂತೂ ಆಗುತ್ತೆ ಮೇಡಮ್. ಯಾಕೆ ಅಂತ ಹೇಳಿದ್ರೆ ನನ್ ಸಿನಿಮಾ ಒಂದೇ ಅಲ್ಲ, ಬೇರೆ ನಮ್ಮ ಬಾಂಧವ್ಯ ತುಂಬಾ ಆಯ್ತು. ನಾನು ತುಂಬಾ ಸರಿ ಅವ್ರ ಮನೆಯಲ್ಲಿ ಊಟ ಮಾಡಿದ್ದೀನಿ. ಆಮೇಲೆ ನಾನು ವಿನೋದು ಒಂದು 3 ಸಿನಿಮಾದಲ್ಲಿ ಏನ್ ಕೆಲಸ ಮಾಡ್ತಾ ಇದ್ವಿ, ಅಮ್ಮ ಸೆಟ್ಗೆ ಬರ್ತಾ ಇದ್ರು ದೂರದಲ್ಲಿ, ಅವ್ರು ಅಡಿಗೆ ಮಾಡೋರು. ನಾವು ಪ್ರೊಡಕ್ಷನ್ ಅವ್ರದ್ದು ಊಟ ಮಾಡ್ತಾನೆ ಇರ್ಲಿಲ್ಲ, ಅವ್ರ ಊಟ ನಾವು ಮಾಡ್ತಾ ಇದ್ವಿ ಯಾವಾಗ್ಲೂ ಬ್ರೇಕ್ ಕೊಟ್ಟಾಗ. ಈ ತರ ಸಾಕಷ್ಟು ನೆನಪುಗಳಿದೆ. ಸ್ವಲ್ಪ ಅದೇ ಹೇಳ್ತಾ ಇರೋದು, ಸ್ವಲ್ಪ ನೋವಂತೂ ಆಗ್ತಿದೆ ಮೇಡಮ್. ಯಾಕಂದ್ರೆ ನಾನು ಬಹಳ ಹತ್ರದಲ್ಲಿದ್ದೀನಿ ಅವ್ರಿಗೆ, ತುಂಬಾ ನೋವಾಗ್ತಾ ಇದೆ. ಅಂದ್ರೆ ವಿನೋದ್ ಆಕ್ಟಿಂಗ್ ಮಾಡೋ ಸಂದರ್ಭದಲ್ಲಿ ಮಾಡಿದ್ದು ಕರೆಕ್ಟ್ ಆಗಿದ್ಯಾ ಅಂತ ಡೈರೆಕ್ಟರ್ ನ ಕೇಳೋದ್ರ ಬದಲಾಗಿ ತಾಯಿನ ಕೇಳ್ತಿದ್ರಂತೆ. ಸೊ ಹೌದು ಮೇಡಮ್, ಅದೆಲ್ಲ ಹಿಂಗಿತ್ತು ಅಂತ ಹೇಳಿದ್ರೆ ಒಂಥರ ಅಷ್ಟೊಂದು ಅಬ್ಸರ್ವೇಷನ್ಸ್ ಅಮ್ಮದು ಇರ್ತಾ ಇತ್ತು. ಆಮೇಲೆ ಏನಾಗ್ತಿತ್ತು, ಸ್ವಲ್ಪ ದೂರದಲ್ಲಿ ಕುತ್ಕೊಳ್ಳೋರು. ಆಮೇಲೆ ಆ ಮೆಚುರಿಟಿ ಆಫ್ ದ ಎಷ್ಟೇ ಆದ್ರೂ ಅವ್ರಿಗೆ ವಿನೋದವರೆಗೂ ಅದು ಕಲೆ ಏನಾದ್ರು ರಕ್ತದಲ್ಲೇ ಬಂದಿರೋದ್ರಿಂದ ಇದಾಗ್ತಾ ಇತ್ತು ಹಿಂಗೆ. ಬಟ್ ನಮ್ಗೆ ಸಾಕಷ್ಟು ಗೈಡೆನ್ಸ್ ಮಾಡಿದ್ದಾರೆ ಕಲೆ ಬಗ್ಗೆ. ನಾವ್ ಎಷ್ಟು ಶ್ರದ್ಧೆಯಿಂದ ಇರ್ಬೇಕು, ನಾವ್ ಹೆಂಗಿರ್ಬೇಕು, ಅದೆಲ್ಲಾನು ಈಗ್ಲೂ ಅದನ್ನ ಅವ್ರು ಹೇಳಿದ ಒಂದೊಂದ್ ಮಾತು ನನಗೆ ಮರೆಯಕ್ ಆಗ್ತಿಲ್ಲ ಮೇಡಮ್. ಯಾಕಂದ್ರೆ ನಾನು ಅಷ್ಟು ಶ್ರದ್ಧೆಯಿಂದ ಚಿತ್ರರಂಗದಲ್ಲಿ ಸೇವೆ ಮಾಡ್ಕೊಂಡು ನಾನಾಯ್ತು ನನ್ ಕೆಲ್ಸ ಇದು ಆ ತರ ನಾನು ಹೋಗ್ತಾ ಇದ್ದೀನಿ. ಈಗ್ಲೂ ನಾನು ಸಿನಿಮಾ ಇದ್ರಲ್ಲೇ ಚಟುವಟಿಕೆ ನಾನಿದ್ದೀನಿ. ಆದ್ರೆ ಏನಾಗುತ್ತೆ, ಹಿರಿಯರು ಈ ತರ ನಮ್ಗೆ ಮಾರ್ಗದರ್ಶನ ಮಾಡಿ ನಮ್ ಜೊತೆಲಿ ಲವಲಕ್ಕಿ ಅಂತಿದ್ದವ್ರಿಗೆ ಸಡನ್ ಆಗಿ ಈ ತರದ್ದಾದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದ್ರೆ ಅವ್ರಿಗೆ ಯಾವತ್ತು ನಾವು ಈ ತರ ಒಂದು ಅವ್ರಿಗೆ ಆರೋಗ್ಯ ಕೆಟ್ಟಿರೋದು ನಾನು ನೋಡೇ ಇರ್ಲಿಲ್ಲ. ಎಷ್ಟು ಅವ್ರದ್ದು, ಅಯ್ಯೋ ಅದು ನಾನು ಫ್ರಾಂಕ್ ಆಗಿ ಹೇಳ್ತೀನಿ ಮೇಡಮ್, ಯಾಕಂದ್ರೆ ಹಸಿರನ್ನ ನಾವು ಕಣ್ಣಿಂದ ನೋಡೋದು ಬಹಳ ಸುಲಭ, ಅದನ್ನ ಬೆಳೆಸೋದು ಅದನ್ನ ನೋಡೋದು ಇದೆಯಲ್ಲ, ಅದೆಷ್ಟು ಅದು ಶ್ರಮ ಆಗುತ್ತೆ ಅನ್ನೋದು ನನಗ್ ಗೊತ್ತು ಮೇಡಮ್. ಯಾಕಂದ್ರೆ ನಂದು ಅವ್ರದ್ದು ಕಂಪೇರ್ ಮಾಡಿದ್ರೆ ನಮ್ದೆಲ್ಲ ತುಂಬಾನೇ ಸ್ಮಾಲ್ ಜಾಗ. ಬಟ್ ಅದನ್ನ ಅವ್ರು ಹೆಂಗೆ ದಿನನಿತ್ಯ ಅದೆಲ್ಲಿಂದಲ್ಲಿಂದನೂ ಗಿಡ ತೋರಿಸೋದು, ಅದ್ರಲ್ಲೇ ಅವ್ರು ಏನೇ ಮಾಡಿದ್ರು ಒಟ್ಟಿನಲ್ಲಿ ತುಂಬಾ ಶ್ರದ್ಧೆಯಿಂದ ಆ ಪ್ರೀತಿನ ಅದನ್ನ ತೋರಿಸೋದು. ಆಕ್ಚುಲಿ ಅವ್ರ ತೋಟ ನೋಡಿದ್ರೆ ಗೊತ್ತಾಗುತ್ತೆ ಅವ್ರ ಪ್ರೀತಿ ಎಷ್ಟಿದೆ. ಅದು ಆ ಜಾಗದಲ್ಲಿ ಬರೀ ಬಂಡೆಕಲ್ಲಿ ಇರುವಂತ ಜಾಗದಲ್ಲಿ ಅವ್ರು ಆ ಪ್ರೀತಿನ ಅಲ್ಲಿ ತೋರಿಸಿ ಅದನ್ನ ಬೆಳೆಸಿದಾರೆ ಗಿಡ ಮರಗಳನ್ನ. ಹೌದು ಸರ್, ಥ್ಯಾಂಕ್ ಯು ಪಬ್ಲಿಕ್ಕಿನ ಜೊತೆಗೆ ಮಾತನಾಡಿದಕ್ಕೆ. ಕುಮಾರ್ ಗೋವಿಂದ್ ಅವರು ಹಸಿರನ್ನ ಉಸಿರಾಗಿಸಿಕೊಂಡವರು ಅವರು. ಸೊ ಹಾಗಾಗಿ ಬಂಡೆ ಜಾಗದಲ್ಲಿ ಅಷ್ಟು ಚೆನ್ನಾಗಿ ಒಳ್ಳೆ ಗಿಡ ಮರಗಳನ್ನ ಬೆಳೆಸ್ತಾರೆ ಅಂದ್ರೆ ಅದ್ಭುತ ಅಂತ ಬಣ್ಣಿಸ್ತಾ ಇದ್ರು.